ಸ್ನ ಪಾವಗಡ ತಾಲೂಕಿನ ನಲ್ಲಿಗಾನ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನಪ್ಪಾ ಅಂದರೆ ಗ್ರಾಮದ ಪ್ರಾಥಮಿಕ ಪಾಠಶಾಲೆಯ ದುಸ್ಥಿತಿ ಈಗ ಎದುರಾಗಿದೆ. ಅಂದರೆ ಸುರಿದಂತಹ ಭಾರಿ ಮಳೆಗೆ ಸಂಪೂರ್ಣವಾಗಿ ಸರ್ಕಾರಿ ಶಾಲೆ ಕೆರೆಯಂತ ಆಗಿರುವಂಥದ್ದು. ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ತಡರಾತ್ರಿ ಸುರಿದ ಭಾರಿ ಮಳೆಗೆ ಕೆರೆಯಂತಾಗಿರುವಂತಹ ಸರ್ಕಾರಿ ಶಾಲೆ ಪಾವಗಡ ತಾಲೂಕಿನಲ್ಲಿ ನಲ್ಲಿಗಾನ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಲ್ಲಿಗಾನ ಹಳ್ಳಿಯ ಗ್ರಾಮದ ಪ್ರಾಥಮಿಕ ಪಾಠಶಾಲೆಯ ದುಸ್ಥಿತಿ ಈಗ ನಿಮಗೆ ತೋರಿಸ್ತಾ ಇರುವಂಥದ್ದು. ಸಾಮಾನ್ಯ ಮಳೆಗೆ ಜಲಾವೃತವಾದಂತಹ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇಸನ ಈ ಶಾಲೆಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇನ್ನು ಜೀವ ಭಯದಿಂದ ಶಿಥಿಲ ಕೊಠಡಿಯಲ್ಲಿ ಪಾಠ ಕೇಳುತ್ತಿರುವಂತಹ ಮಕ್ಕಳ ಪರಿಸ್ಥಿತಿಯಂತೂ ನಿಜವಾಗ್ಲೂ ನೋಡಲಿಕ್ಕೆ ಆಗ್ತಾ ಇಲ್ಲ. ಕೊಳಚೆ ನೀರು ಶಾಲೆಯ ಆವರಣಕ್ಕೆ ಬರುತ್ತಿದ್ರೂ ಸಹ ಅಲ್ಲಿ ಅಧಿಕಾರಿಗಳು ಗಪ್ ಚುಪ್ ಅಂತ ಇರುವಂಥದ್ದು. ಏನು ಸೌಂಡ್ ಇಲ್ಲ ಅಲ್ಲಿ, ಬೇಕಾಗೇ ಇಲ್ಲ. ಸರ್ಕಾರದ ನರೇಗಾ ಯೋಜನೆಯಲ್ಲಿಯೂ ಅಷ್ಟೇ, ಅಲ್ಲಿ ಕ್ರೀಡಾ ಮೈದಾನದ ಅಭಿವೃದ್ಧಿಯೂ ಸಹ ಸರಿಯಾದ ರೀತಿಯಲ್ಲಿ ಆಗೇ ಇಲ್ಲ, ಅಲ್ಲಿ ಅಭಿವೃದ್ಧಿನೇ ಆಗಿಲ್ಲ. ನೋಡಿ, ಅಲ್ಲಿ ನೀರು ನಿಂತಿರೋದೆಲ್ಲ ನೋಡ್ತಾ ಇರ್ಬೋದು ನೀವೇನೆ. ಸುಮಾರು 100 ವಿದ್ಯಾರ್ಥಿಗಳಿಗೆ ಈಗ ಪಾಠ ಮಾಡಬೇಕಾದಂಥ ಅವಶ್ಯಕತೆ, ಆದರೆ ಇಲ್ಲಿ ಇಬ್ಬರು ಶಿಕ್ಷಕರು ಮಾತ್ರ ಶಾಲೆಯಲ್ಲಿ ಈಗ ಸದ್ಯ ಶಾಲೆಯಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರುವಂಥದ್ದು. ಕೇವಲ ಇಬ್ಬರು ಶಿಕ್ಷಕರು ಅಷ್ಟೇ. ಪಾವಗಡ ಪಟ್ಟಣಕ್ಕೆ ಈಗ ಕೆಲವೇ ಅಂತರದಲ್ಲಿರುವಂತಹ ನಲಿಗಾನ ಹಳ್ಳಿ ಗ್ರಾಮ ಇದು. ಸಾಮಾನ್ಯ ಮಳೆ ಬಂದಿರೋದಕ್ಕೇ ಈ ಶಾಲೆ ಒಂದು ಸಂಪೂರ್ಣವಾಗಿ ಕುಸಿದು ಬೀಳುವಂತಹ ಪರಿಸ್ಥಿತಿ, ಮತ್ತು ಹಾಗೆ ಇನ್ನು ಒಂದು ರೀತಿಯಲ್ಲಿ ಸಂಪೂರ್ಣ ಶಾಲೆಗೆ ಒಳಗಡೆ ಹೋಗಲಿಕ್ಕೂ ಆಗೋದಿಲ್ಲ, ಹೊರಗಡೆ ಬರಲಿಕ್ಕೂ ಆಗೋದಿಲ್ಲ, ಆ ಥರದ ಪರಿಸ್ಥಿತಿ ನೋಡಿ. ಅಲ್ಲೆಲ್ಲ ಗೋಡೆಯೆಲ್ಲ ಯಾವಾಗ ಯಾವ ರೀತಿಯಾಗಿ ಪ್ಯಾಚಸ್ ಎಲ್ಲ ಬಿಡ್ಕೊಂಡಿದೆ ಸಂಪೂರ್ಣವಾಗಿ. ನಿಜವಾಗ್ಲೂ ಪಾವಗಡದಲ್ಲಿ ಈಗ ಒಂದು ರೀತಿಯಲ್ಲಿ ಬರದ ಪ್ರದೇಶವೇ ಹೌದು. ಈಗ ಇನ್ನೇನು ಬೇಸಿಗೆ ಕಾಲ ಸಂಪೂರ್ಣವಾಗಿ ಮುಗಿಯುವಂಥ ಹಂತದಲ್ಲೇ ಈಗ ಮಳೆಗಾಲವೂ ಸಹ ಶುರುವಾಗಿದೆ. ಮುಂದೆ ಇನ್ನೂ 2-3 ತಿಂಗಳುಗಳ ಕಾಲ ಒಂದು ರೀತಿಯಲ್ಲಿ ಮಳೆಗಾಲ ಮತ್ತಷ್ಟು ಅಭ್ರವಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈಗ ಹವಾಮಾನ ಇಲಾಖೆ ತಿಳಿಸಿದೆ. ಈಗಲೇ ಎಚ್ಚೆತ್ಕೊಂಡ್ರೆ ಇನ್ನೂ ಯಾವ್ಯಾವ ಸರ್ಕಾರಿ ಶಾಲೆಗಳಿದ್ದಾವೆ ಅವೆಲ್ಲ ಉಳಿಯುವಂಥ ಸಾಧ್ಯತೆ ಇರ್ತದೆ. ಇಲ್ಲಾಂದರೆ ಸಂಪೂರ್ಣವಾಗಿ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗುವಂತಹ ಪರಿಸ್ಥಿತಿ ಸಾಕಷ್ಟೇ ಎದುರಾಗ್ತದೆ. ನೋಡಿ, ಅಲ್ಲಿ ಅಂಗನವಾಡಿ ಕೇಂದ್ರ ಅಲ್ಲಿಯೂ ಅದರಲ್ಲೂ ಅಷ್ಟೇ ಅದೇ ಪರಿಸ್ಥಿತಿ. ಎಲ್ಲವೂ ಸಹ ಅಲ್ಲಿ ಸೋಡ್ತಾ ಇರುವಂಥದ್ದು. ಮತ್ತು ಅಲ್ಲಿ ಒಂದು ಕಾಂಪೌಂಡು ವರಾಂಡ ಸಂಪೂರ್ಣ ಕೆಸರು ಗದ್ದೆ ಆಗಿಬಿಟ್ಟಿದೆ ಅಲ್ಲಿ. ಬಂದಾಗ ಎಲ್ಲ ಒಳಗಡೆ ಇದಾಗ
ಈ ಕಡೆ ಇದು ಬಾಡೆಯಲ್ಲೇ ನೀರು ಇಳ್ಕೊಂಡ್ಬಿಡುತ್ತೆ ಸರ್, ಜೋರಲ್ಲಿ ಮಳೆ ಬಂದ್ಬಿಟ್ರೆ ನಾವು ಗ್ಲಾಸ್ ಅಲ್ಲಿ ಹೋಯ್ ತರ ಎಲ್ಲ ಕೆಳಗಡೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ಸಂಪರ್ಕದಲ್ಲಿದ್ದಾರೆ. ಇಮ್ರಾನ್, ನಿಜವಾಗ್ಲೂ ಈ ಒಂದು ಮಳೆಯ ಸಂದರ್ಭದಲ್ಲಿ ಒಂದು ಸಾಕಷ್ಟು ಸೂಕ್ಷ್ಮವಾದಂತಹ ಏನು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಆ ರೀತಿಯಾಗಿ ಒಂದು ಮುನ್ನೆಚ್ಚರಿಕೆಯನ್ನ ಇಲ್ಲಿ ವಹಿಸ್ಕೊಳ್ಬೇಕಾಗ್ತದೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಳಿಕ್ಕೂ ಸಹ ಒಂದು ಸೂಕ್ತ ಸುಸಜ್ಜಿತವಾದಂತಹ ಒಂದು ಸೌಕರ್ಯಗಳು ಇಲ್ಲದೆ ಇರುವಂತಹ ಪರಿಸ್ಥಿತಿ ಪಾವಗಡದಲ್ಲಿ ಎದುರಾಗಿದೆ. ಎಸ್, ಈ ಒಂದು ಶಾಲೆಯ ವಿಚಾರವಾಗಿ ಇನ್ನು ಏನೆಲ್ಲ ಸಮಸ್ಯೆಗಳಿದೆ ಅಂತ? ಸರ್, ಈಗ ಬೆಳಂಬೆಳಿಗ್ಗೆ ಕೆಲವು ಪೋಷಕರು ಶಾಲೆ ಅವ್ರನ್ನ ನೋಡ್ಬಿಟ್ಟು ಫೋನ್ ಮಾಡಿದ್ರು, ಸರ್ ಈ ರೀತಿ ಪರಿಸ್ಥಿತಿ ಇದೆ, ಇದ್ರ ಮಾಧ್ಯಮ ಮೂಲಕ ಇದನ್ನು ಬಗೆಹರಿಸೋ ಅಂತ ಕೆಲಸ ಮಾಡ್ಬೇಕು, ಯಾಕಂದ್ರೆ ಅಧಿಕಾರಿಗಳು ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಅಂತಂದ್ರು. ಅಲ್ಲಿ ಹೋಗಿ ನೋಡಿದಾಗ ಒಂದು ಕೆರೆ ಮಾದರಿ ಆಗಿತ್ತು ಶಾಲೆಯ ಮುಂಭಾಗ. ತಿರ್ಗಾ ಕೊಠಡಿಯೊಳಗೆ ಮಕ್ಕಳು ಸುಮಾರು 103 ಮಕ್ಕಳು ಅಲ್ಲಿ ಓದ್ತಾವ್ರೆ. ತಿರ್ಗಾ ಮೇಲ್ಚಾವಣಿ ನೋಡಿದ್ರೆ ಸರ್ಕಾರಿ ಕಟ್ಟಡಗಳು ಗೊತ್ತಲ್ವಾ ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡ್ತಾರೆ, ಅವರು ದುಡ್ಡು ಮಾಡ್ಲಿಕ್ಕೆ ಮಾಡಿರ್ತಾರೆ ಹೊರತು ಅಲ್ಲಿನ ನಮ್ಮ ಮಕ್ಳು ಓದ್ತಾರೆ, ಮಕ್ಕಳಿಗೊಂದು ರಕ್ಷಣೆ ಇರಬೇಕು ಮತ್ತೆ ಅಲ್ಲಿನ ಒಂದು ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಯೋಚನೆ ಮಾಡಿರಲ್ಲ. ಅದ್ರಲ್ಲಿ ಈಗ ಸರ್ಕಾರಿ ಕಾಮಗಾರಿಗಳು ಹೆಂಗಾಗಿದೆ ಅಂದ್ರೆ ಇದ್ರಲ್ಲಿ ನನಗೆ ಎಷ್ಟು ಮಿಕ್ಕುತ್ತೆ ಇದ್ ಮಾಡಿದ್ರೆ ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಹೊರತು ಮುಂದಿನ ದಿನಗಳಲ್ಲಿ ಅದರಿಂದ ಯಾರಿಗೆ ಪರಿಣ ಆಗುತ್ತೆ ಎಂಬುದು ಯೋಚನೆ ಮಾಡಲ್ಲ. ಅಲ್ಲ, ನಮ್ಮ ಸರ್ಕಾರದ ಆಡಳಿತ ಅಧಿಕಾರಿಗಳು ನೆಟ್ಟಿಗಿದ್ರೆ ಈ ತರದ ಪರಿಸ್ಥಿತಿಗಳು ಎದುರಿಗೆ ಬರೋದೇ ಇಲ್ಲ. ಆದ್ರೆ ಏನ್ ಮಾಡ್ತೀರಾ, ದುರ್ವಿಧಿ ಸರ್ಕಾರಿ ಶಾಲೆಗಳಿಗೆ ಈ ರೀತಿಯಾದಂತಹ ಪರಿಸ್ಥಿತಿ ಕಟ್ಟಿಟ್ಟ ಬುತ್ತಿ. ಎಸ್, ಇನ್ನ ಇಲ್ಲಿ ಇಲ್ಲಿರುವಂತಹ ಶಿಕ್ಷಕರು ಇರ್ಬೋದು, ಮುಖ್ಯೋಪಾಧ್ಯಾಯರಿರ್ಬೋದು, ಯಾಕೆ ಯಾರು ಯಾವ್ದೇ ರೀತಿಯಾದಂತಹ ಒಂದು ಏನೋ ಒಂದು ರಿಕ್ವೆಸ್ಟ್ ಸಹ ಮಾಡಿಲ್ವಾ ಅಲ್ಲಿನ ಅಧಿಕಾರಿಗಳಿಗೆ ಅಂತ? ಕಿರಣ್, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತತ್ಕ್ಷಣ ಅವತ್ ಯಾವ್ದೇ ಇಲಾಖೆ ತಗೊಳ್ಳಿ, ನೀವು ಅವತ್ ಯಾವ್ದೋ ಒಂದು ಅಪಘಾತ ಆಗಿದೆ ಅಂತಂದ್ರೆ ಅವತ್ತಿನ ಮಾತ್ರ ಕ್ರಮ ತಗೊಳ್ತಾರೆ. ತದನಂತರ ಅಷ್ಟೇ ಬೇರೆ ಅಧಿಕಾರಿ ಯಾವ ಸಂಬಂಧಪಟ್ಟ ಇಲಾಖೆಯವ್ರು ಇರ್ಬೋದು ಯಾರುಗಳು. ಈಗ ನೋಡ್ರಿ, ಈಗ ಈ ಪರಿಸ್ಥಿತಿ ಆಗಿದೆ, ಶಿಕ್ಷಕರು ಪಿಡಿಒ ಕರೆಸಿ ಸರ್ ಹಿಂಗಿದೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ತಂದವ್ರಂತೆ. ಇನ್ ಯಾವತ್ ಗಮನ ಬಗೆಹರಿಸ್ತಾರೋ ಅದೇನೋ ಗೊತ್ತಿಲ್ಲ. ನಾವ್ ಹೇಳೋದೇನಂದ್ರೆ ಇಂಥ ಒಂದ್ ಟೈಮಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇರ್ಬೋದು, DDPI ಇರ್ಬೋದು, ಒಂದು ಬಂದು ತಾಲೂಕಿನ ಶಾಲೆಗಳನ್ನು ಭೇಟಿ ನೀಡಿ ಮಳೆಯಿಂದ ಆಗುವಂತಹ ಅನಾಥಗಳು ಯಾವ ರೀತಿ ತಡೆಗಟ್ಟಬೇಕು, ಆ ಮಕ್ಳಿಗೆ ಏನ್ ಸೌಕರ್ಯ ಇದೆ ವ್ಯವಸ್ಥೆ ಇದೆ ಅನ್ನೋದು ಗಮನಿಸಿ ಅಂತ ಒಂದು ಪಟ್ಟಿ ಮಾಡಿ ಬಗೆಹರಿಸೋ ಒಂದು ಕೆಲಸ ಮಾಡ್ಬೇಕು ಹೊರತು ನಾವು ಯಾವ್ದೋ ಒಂದು ಮೇಲ್ಚಾವಣಿ ಎಲ್ಲೋ ಬಿದ್ದಿದೆ ಅಂದಾಗ ಮಾತ್ರ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ಅದ್ರ ಕ್ರಮ ಕೈಗೊಳ್ಳಿದ್ರೆ ಬಹಳ ಉತ್ತಮ ಎಂಬುದಾಗಿ ನನಗೆ ಹೇಳ್ತೇನೆ. ಓಕೆ, ತಮಿಳು ಮಾಹಿತಿಗಾಗಿ ಧನ್ಯವಾದಗಳು ಇಮ್ರಾನ್. ಎಸ್, ಇಮ್ರಾನ್ ಅವರು ಹೇಳಿದ್ರು ಎಸ್, ನಿಜವಾಗ್ಲೂ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಶಾಲೆಯಲ್ಲಿ ಚಾವಣಿ ಬೀಳೋದಕ್ಕಿಂತ ಮುಂಚೆ ಆದಷ್ಟು ಬೇಗ ಎಚ್ಚೆತ್ಕೊಂಡ್ರೆ ಈಗಲೇ ಏನಾದರೂ ಪರ್ಯಾಯ ವ್ಯವಸ್ಥೆ ಕಾಣ್ಬೋದು. ಇಲ್ಲಾಂದರೆ ಬಿದ್ದ ಆದಮೇಲೆ ಎಲ್ಲರೂ ಸಹ ಲಬಲಬ ಬಾಯಿ ಬಡ್ಕೊಂಡು ಇಡೀ ಶಾಪವನ್ನು ಹಾಕ್ಸ್ಕೊಳ್ಳುವಂತಹ ಒಂದು ಪ್ರಸಂಗದ ಸಂದರ್ಭವರೆಗೂ ನೀವೇನಾದರೂ ಕಾಯ್ತೀವಿ ಅನ್ನೋದಾದರೆ ಖಂಡಿತವಾಗಿಯೂ ಕಾಯಿರಿ. ಆದರೆ ಮಕ್ಕಳಿಗೇನಾದರೂ ತೊಂದರೆ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, DDPI ಇರ್ಬೋದು, ಅಲ್ಲಿ ಮುಲಾಜಿಲ್ದೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕುವಂತಹ ಒಂದು ಪ್ರಸಂಗಕ್ಕೆ ನಿಜವಾಗ್ಲೂ ಅಲ್ಲಿ ಜನ ಕೈ ಜೋಡಿಸೇ ಜೋಡಿಸ್ತಾರೆ. ಇದಂತೂ ಬರೆದಿಟ್ಕೊಳ್ಳಿ ಬೇಕಾದ್ರೆ. ಬಂದಾಗ ಎಲ್ಲ ಒಳಗಡೆ ಇದಾಗುತ್ತೆ.